ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಶರಣು ಶರಣಾರ್ಥಿ. ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ನಾನು ಡಾಕ್ಟರ್ ಶ್ರೀಶೈಲ್ ಮಹಾಬದಾಮಿ. ನಾವು ನಿತ್ಯ ನಮ್ಮ ಜೀವನದಲ್ಲಿ ಬಳಸ್ತಾ ಇರೋ ವಿಷವಸ್ತುಗಳು ಹೇಗೆ ನಮ್ಮ ಆರೋಗ್ಯವನ್ನು ನಮ್ಮ ಮುಂದಿನ ಸಂತತಿಯನ್ನು ಹಾಳು ಮಾಡ್ತವೆ. ಹಳೆಯ ಕಾಲದ ಜೀವನ ಪದ್ಧತಿ ಎಷ್ಟೊಂದು ವೈಜ್ಞಾನಿಕವಾಗಿತ್ತು, ಆರೋಗ್ಯಕರವಾಗಿತ್ತು ಅನ್ನೋದರ ಕುರಿತು ಈ ಕಾರ್ಯಕ್ರಮ. ಹಿಂದಿನ ಸಂಚಿಕೆಯಲ್ಲಿ ನಾನು ನೆಲಕ್ಕೆ ಕುಳಿತು ಅಡುಗೆ ಮಾಡೋದರ ಉಪಯುಕ್ತತೆ ಬಗ್ಗೆ ಹೇಳ್ತಾ ಇದ್ದೆ. ನೆಲಕ್ಕೆ ಕುಳಿತು ಅಡುಗೆ ಮಾಡೋದರಿಂದ ಪದೇ ಪದೇ ಆ ಮಹಿಳೆ ಎದ್ದೇಳೋದು ಕೂತ್ಕೊಳ್ಳೋದು ಮಾಡ್ತಾನೆ ಇರ್ತಾಳೆ. ಹೀಗಾಗಿ ಅವಳ ಗರ್ಭಕೋಶ ಶಕ್ತಿಯುತವಾಗಿರುತ್ತೆ. ಇವತ್ತಿನ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಅಂದರೆ ಸುಮಾರು 45ನೇ ವಯಸ್ಸಿನ ಸುಮಾರಿಗೆ ಗರ್ಭಕೋಶ ಜಾರಿ ಬೀಳ್ತಾ ಇದೆ. ಯಾಕೆ ಜಾರಿ ಬೀಳ್ತಾ ಇದೆ ಅಂದರೆ ಗರ್ಭಕೋಶವನ್ನು ಈ ಮಸಲ್ಸ್ ಮಾಂಸಖಂಡಗಳು ಹಿಡ್ಕೊಂಡಿರುತ್ತೆ. ಆ ಮಾಂಸಖಂಡಗಳು ಪ್ರತಿನಿತ್ಯ ವ್ಯಾಯಾಮ ಮಾಡೋದರಿಂದ, ಆಟ ಆಡೋದರಿಂದ ಅಥವಾ ಕೂತು ಏಳುವುದರಿಂದ ಶಕ್ತಿವಂತ ಆಗಿರ್ತಾ ಇದ್ದವು. ಆದರೆ ಇವತ್ತಿನ ಮಹಿಳೆಯರು ಇವು ಯಾವುದನ್ನೂ ಮಾಡ್ತಾ ಇಲ್ಲ. ಎದ್ದು ನಿಂತ್ಕೊಂಡು ಅಡುಗೆ ಮಾಡ್ತಾರೆ, ವ್ಯಾಯಾಮ ಇಲ್ಲ, ಯೋಗ ಇಲ್ಲ, ಆಟ ಇಲ್ಲ. ಹೀಗಾಗಿಬಿಟ್ಟು ಅವು ಆ ಗರ್ಭಕೋಶವನ್ನು ಹಿಡಿದಿರತಕ್ಕಂತಹ ಈ ಮಾಂಸಖಂಡಗಳು ಸಾವಕಾಶವಾಗಿ ಕ್ರಮಕ್ರಮೇಣ ಅವು ಅಶಕ್ತವಾಗಿ ಸುಮಾರು 45-50 ಆಸುಪಾಸಿನಲ್ಲಿ ಆ ಗರ್ಭಕೋಶವನ್ನು ಬಿಟ್ಟು ಬಿಡುತ್ತೆ. ಆವಾಗ ಗರ್ಭಕೋಶ ಜಾರಿ ಕೆಳಗೆ ಬೀಳುತ್ತೆ, ಅತಿಯಾದ ರಕ್ತಸ್ರಾವ ಆಗುತ್ತೆ. ವೈದ್ಯರ ಹತ್ರ ಹೋದರೆ ಈ ಗರ್ಭಕೋಶ ಈ ವಯಸ್ಸಲ್ಲಿ ನಿಮಗೆ ನ್ಯಾಕ್ ಬೇಕು, ಇದನ್ನು ತೆಗೆಸ್ಬಿಡಿ ಅಂತ ಹೇಳ್ತಾರೆ. ಈ ಸಮಸ್ಯೆ ನಮ್ಮ ಅಜ್ಜಿ ಕಾಲದಲ್ಲಿ ಒಬ್ಬರಿಗೂ ಇರಲಿಲ್ಲ. ಅದಕ್ಕೆ ಈ ಸಮಸ್ಯೆ ಬರಬಾರ್ದು ಅಂತಂತಂದರೆ ಮತ್ತೆ ನಾವು ಎಸ್ಲಿ ಮಹಿಳೆಯರು ಕೂತ್ಕೊಂಡು ಅಡುಗೆ ಮಾಡೋದನ್ನು, ಪ್ರತಿನಿತ್ಯ ಯೋಗ ಮಾಡೋದನ್ನು ರೂಢಿಸ್ಕೊಂಡ್ರೆ ಅವ್ರಿಗೆ ಈ ಥರದ ಸಮಸ್ಯೆಗಳು ಬರಲ್ಲ. ಹೊಸದಾಗಿ ಮನೆ ಕಟ್ಸೋರು ನಿಂತ್ಕೊಂಡು ಅಡುಗೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಸ್ಬಾರ್ದು. ಆಗ ಮಹಿಳೆ ತಾನೇ ತಾನಾಗಿ ಕೂತು ಅಡುಗೆ ಮಾಡ್ತಾಳೆ, ಅವಳಿಗೆ ಆರೋಗ್ಯ ಕೂಡ ತಾನೇ ತಾನಾಗಿ ಲಭಿಸುತ್ತೆ. ಇನ್ನು ನಮ್ಮ ಹಿರಿಯರು ಬಯಲಲ್ಲಿ ಅಡುಗೆ ಮಾಡ್ತಾಯಿದ್ರು. ನೈಸರ್ಗಿಕ ಬಿಸಿಲು ಆ ಅಡುಗೆಯಲ್ಲಿ ಆಹಾರದಲ್ಲಿಯೂ ಸೇರ್ಕೊಂಡ್ಬಿಟ್ಟು ಅವರಿಗೆ ವಿಟಾಮಿನ್ ಡಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ದೇಹದಲ್ಲಿ ಇರ್ತಾ ಇತ್ತು. ಹೀಗಾಗಿ ಈ ವಿಟಾಮಿನ್ ಡಿ ಒಂದು ಅದ್ಭುತವಾದ ಒಂದು ವಸ್ತು. ಇದರ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿದ್ದರೆ ಯಾವುದೇ ಕಾಯಿಲೆಗಳು ನಮ್ಮನ್ನು ಬಾಧಿಸಲಾರವು. ಅಂತಹ ಅದ್ಭುತ ವಸ್ತು ಇದು. ಅದನ್ನು ನಾವಾಗಿ ಅದನ್ನು ನಮ್ಮ ಆಹಾರದಿಂದ ದೂರ ತಳ್ಳಿದ್ದೀವಿ. ನಾವು ಇವತ್ತು ಅಡುಗೆ ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಅಡುಗೆ ಮಾಡ್ತೀವಿ, ಈ ಥರ ಫುಲ್ ಶರ್ಟ್ ಹಾಕ್ಕೊಳ್ತೀವಿ. ಹೀಗಾಗಿ ನಮ್ಮ ಚರ್ಮಕ್ಕೆ ಬಿಸಿಲು ಬೀಳಲಾರ್ದಂಗೆ ನಾವು ಇವತ್ತು ನೋಡ್ಕೊಳ್ತಾ ಇದ್ದೀವಿ. ಹೀಗಾಗಿ ನಮಗೆ ವಿಟಾಮಿನ್ ಡಿ ನಮ್ಮ ದೇಹದಲ್ಲಿ ಕಡಿಮೆ ಪ್ರಮಾಣದಲ್ಲಿದೆ. ಹೀಗಾಗಿ ನಾವು ರೋಗಗಳಿಗೆ ತುತ್ತಾಗ್ತೀವಿ. ಈ ಸೋಲಾರ್ ಕುಕ್ಕರ್ ಅಂತ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇದನ್ನು ಬಳಸಿದರೆ ನಮಗೆ ಹೆಚ್ಚು ವಿಟಾಮಿನ್ ಡಿ ಸಿಗುತ್ತೆ. ಅದನ್ನು ಬಿಸಿಲಲ್ಲಿ ಇಟ್ಟಿರಬೇಕು. ಬಿಸಿಲಿನ ಮೂಲಕವಾಗಿ ಅದು ಅಡುಗೆಯನ್ನು ನಮಗೆ ಕೊಡುತ್ತೆ. ಬೆಳಿಗ್ಗೆ 9 ಗಂಟೆಗೆ ಅನ್ನಕ್ಕಿಟ್ಟರೆ 11-11:30 ಸುಮಾರಿಗೆ ಅನ್ನ ಬೆಂದಿರುತ್ತೆ. ಈ ಅಡುಗೆ ಅತ್ಯಂತ ಶ್ರೇಷ್ಠವಾದ ಅಡುಗೆ. ಯಾವ ಅಡುಗೆಯನ್ನು ನಾವು ಸಾವಕಾಶವಾಗಿ ಬೇಯಿಸ್ತೀವೋ ಅಂತಂದರೆ ಕುಕ್ಕರಲ್ಲಿ ಅಡುಗೆ ಬೇಗ ಬರುತ್ತೆ. ಆದರೆ ಅಡುಗೆಯಲ್ಲಿ ಪೋಷಕಾಂಶಗಳು ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇರಲ್ಲ. ಅದೇ ನಾವು ಒಲೆಯಲ್ಲಿ ಅಡುಗೆ ಮಾಡಿದರೆ, ಸಣ್ಣ ಪ್ರಮಾಣದ ಬೆಂಕಿಯಲ್ಲಿ ನಾವು ಅಡುಗೆ ಮಾಡಿದರೆ ತುಂಬ ಹೆಚ್ಚು ಸಮಯ ಅದು ತಗೊಳ್ಳುತ್ತೆ. ಆವಾಗ ಪೋಷಕಾಂಶಗಳು ಅದರಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಅದೇ ರೀತಿ ಈ ಸೋಲಾರ್ ಕುಕ್ಕರ್ ಉಪಯೋಗ ಮಾಡಿ ಬಿಸಿಲಿನಲ್ಲಿ ಅಡುಗೆ ಮಾಡೋದೇನಿದೆಯಲ್ಲ, ಇದು ಕೂಡ ಅತ್ಯಂತ ಹೆಚ್ಚು ಪೋಷಕಾಂಶಯುಕ್ತ ಅಡುಗೆಯನ್ನು ನಮಗೆ ಪಡೀಲಿಕ್ಕೆ ಸಹಕಾರ ಅದು.
ವಿಟಮಿನ್ ಡಿ ಎಸ್ಪೆಷಲಿ ಇದರಲ್ಲಿ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ ಅನ್ನೋದಕ್ಕಿಂತ ವಿಟಮಿನ್ ಡಿ ಪ್ರಿಕರ್ಸರ್ಸ್ ಅಂದರೆ ವಿಟಮಿನ್ ಡಿಯನ್ನು ತಯಾರಿಸುವಂಥ ವಸ್ತುಗಳು ಈ ಅಡುಗೆಯಲ್ಲಿ ಜಾಸ್ತಿ ಇರುತ್ತೆ. ಹೀಗಾಗಿ ನಮಗೆ ವಿಟಮಿನ್ ಡಿ ಜಾಸ್ತಿ ಸಿಗುತ್ತೆ. ಅದಕ್ಕೆ ಇದನ್ನು ಬಳಸೋದು ಕೂಡ ಒಂದು ಉತ್ತಮ ವಿಧಾನ. ಇನ್ನು ನಾನು ಹೇಳಿದೆ ರಾತ್ರಿ ಬೇಗ ಮಲಗಿ ಅಂತ, 9 ಗಂಟೆಗೆ ಮಲಗಬೇಕು ಅಂತ ಹೇಳಿಬಿಟ್ಟು. ನಮ್ಮ ದೇಹದಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ ಅಂತಲೂ ಹೇಳಿದೆ ನಾನು. ಈ ಪೈನಿಯಲ್ ಗ್ಲ್ಯಾಂಡು ಈ ಭಾಗದಲ್ಲಿ ನಾವು ಒಂದು ಬಾಣವನ್ನು ಬಿಟ್ಟರೆ ಅದು ಪೈನಿಯಲ್ ಗ್ಲ್ಯಾಂಡ್ ಮೂಲಕ ಹೊರಗೆ ಬರುತ್ತೆ. ತುಂಬ ಚಿಕ್ಕ ಗ್ಲ್ಯಾಂಡು. ಈ ಗ್ಲ್ಯಾಂಡು ಪಿಟ್ಯೂಟ್ರಿ ಗ್ರಂಥಿಯನ್ನು ಕಂಟ್ರೋಲ್ ಮಾಡುತ್ತೆ. ಪಿಟ್ಯೂಟ್ರಿ ಗ್ರಂಥಿ ಎಲ್ಲ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡುತ್ತೆ. ಈ ಎಲ್ಲ ಗ್ರಂಥಿಗಳು ನಮ್ಮ ಆರೋಗ್ಯಕ್ಕೆ ಬೇಕೇ ಬೇಕು. ಅವು ಸ್ರವಿಸುವ ಸ್ರಾವಗಳು ನಮ್ಮ ನಿತ್ಯದ ಚಟುವಟಿಕೆಗಳು ಎಲ್ಲವನ್ನು ಅವು ನಿಯಂತ್ರಿಸುತ್ತೆ. ಈ ಪೈನಿಯಲ್ ಗ್ಲ್ಯಾಂಡು ಸರಿಯಾಗಿ ಕೆಲಸ ಮಾಡಬೇಕು ಅಂತಂತಂದರೆ ನಮ್ಮ ದೇಹ 12 ಗಂಟೆ ಕತ್ತಲಲ್ಲಿ 12 ಗಂಟೆ ಬೆಳಕಿನಲ್ಲಿ ಇರಲೇಬೇಕು. ಹಾಗಿದ್ದಾಗ ಈ ಪೈನಿಯಲ್ ಗ್ಲ್ಯಾಂಡು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪೈನಿಯಲ್ ಗ್ಲ್ಯಾಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡಿದಾಗ ಪಿಟ್ಯೂಟ್ರಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಪಿಟ್ಯೂಟ್ರಿ ಚೆನ್ನಾಗಿ ಕೆಲಸ ಮಾಡಿದಾಗ ಎಲ್ಲ ಗ್ರಂಥಿಗಳು ಚೆನ್ನಾಗಿ ಕೆಲಸ ಮಾಡ್ತಾವೆ. ಉತ್ತಮ ಆರೋಗ್ಯ ನಮ್ಮದಾಗತ್ತೆ. ಆದರೆ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ, ರಾತ್ರಿ 12-1 ಗಂಟೆ ತನಕ ನಾವು ಎದ್ದಿರ್ತೀವಿ, ಟಿ ವಿ ನೋಡ್ತೀವಿ, ಮೊಬೈಲ್ ನೋಡ್ತಾ ಇರ್ತೀವಿ. ಹೀಗಾಗಿ ರಾತ್ರಿ 12 ಗಂಟೆಗೆ ನಾವೇನಾದರೂ ಮಲಗಿದರೆ 12-6 ಗಂಟೆ ಮಾತ್ರ ನಾವು ಕತ್ತಲಲ್ಲಿದ್ವಿ, 18 ಗಂಟೆ ಬೆಳಕಿನಲ್ಲಿದ್ವಿ. ಹೀಗೆ ಈ ಸಮತೋಲನ ಏರುಪೇರಾಗಿಬಿಡುತ್ತೆ. ಹೀಗಾಗಿ ಈ ಸಮತೋಲನ ಏರುಪೇರಾದಾಗ ಪೈನಿಯಲ್ ಗ್ರಂಥಿ ತನ್ನ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸದೆ ಅದು ಹಾಳಾಗುತ್ತೆ. ಹಾಳಾದಾಗ ಅದು ಸರಿಯಾಗಿ ಪಿಟ್ಯೂಟ್ರಿ ಗ್ರಂಥಿಯನ್ನು ಕಂಟ್ರೋಲ್ ಮಾಡಲ್ಲ. ಪಿಟ್ಯೂಟ್ರಿ ಗ್ರಂಥಿ ಸರಿಯಾಗಿ ಕಂಟ್ರೋಲ್ ಆಗದೆ ಹೋದಾಗ ಪಿಟ್ಯೂಟ್ರಿ ಗ್ರಂಥಿನೂ ಸರಿಯಾಗಿ ಕೆಲಸ ಮಾಡಲ್ಲ. ಹೀಗಾಗಿ ಎಲ್ಲ ಗ್ರಂಥಿಗಳು ಕೂಡ ತಮ್ಮ ಕೆಲಸದಲ್ಲಿ ವ್ಯತ್ಯಯ ಕಾಣ್ತಾವು. ಅದಕ್ಕೆ ನಾವು ಆದಷ್ಟು ಬೇಗ ಅಂದರೆ ರಾತ್ರಿ 9 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆಗೆ ಏಳುವ ಒಂದು ಪದ್ಧತಿಯನ್ನು ನಾವು ಹಾಕ್ಕೊಳ್ಳೋದು ಅತ್ಯಂತ ಉತ್ತಮವಾದ ವಿಧಾನ. ಬೇಗ ಮಲಗು, ಬೇಗ ಏಳು ಅಂಥೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ದರು. ಆಗಿನ ಕಾಲಕ್ಕೆ ಅದು ಸಂಪೂರ್ಣ ಎಲ್ಲೆಲ್ಲೂ ಕತ್ತಲೆ ಆವರಿಸ್ತಾ ಇರೋದರಿಂದ ಆಗ ಟಿ ವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಅವ್ರಿಗೆ ಅನಿವಾರ್ಯವಾಗಿತ್ತು. ಆದರೆ ನಮಗೆಲ್ಲ ಇದ್ದು ನಾವು ಆರೋಗ್ಯವನ್ನು ಇವತ್ತು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾವು ಆದಷ್ಟು ಈ ವಾಪಸ್ಸು ಈ ಪೈನಿಯಲ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಬೇಕು ಅಂತಂತಂದರೆ ನಾವು ಕೆಲವು ಜನ ಮಕ್ಕಳನ್ನು ಬೆಳಕಿನಲ್ಲಿ ಮಲಗಿಸ್ತಾರೆ, ರಾತ್ರಿ ಮಲಗಿದಾಗ ಅವು ಹೆದರ್ತಾವು ಅಂತೇಳಿಬಿಟ್ಟು, ಅದು ತಪ್ಪು. ಅವ್ರ ಜೊತೆಗೆ ನಾವು ಮಲಗಿ ಅವ್ರಿಗೆ ಧೈರ್ಯ ತುಂಬಬೇಕು, ಬಿಟ್ಟರೆ ಬೆಳಕಿನಲ್ಲಿ ಅವರನ್ನು ಮಲಗಿಸ್ಬಾರ್ದು. ಅದರಿಂದ 24 ಗಂಟೆಗಳು ಅವು ಬೆಳಕಿನಲ್ಲೇ ಇರೋದರಿಂದ, ಅವರಲ್ಲಿ ಪೈನಿಯಲ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡದೇ ಇರೋದರಿಂದ, ಬೆಳವಣಿಗೆ ಹೊಂದದೇ ಇರೋದರಿಂದ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚುತ್ತಾವು. ಬೆಳಕು ಕೂಡ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಅವಶ್ಯ. ಈ ಅಮೇರಿಕನ್ನರಲ್ಲಿ ಹೆಚ್ಚಿನ ಚರ್ಮದ ಕ್ಯಾನ್ಸರ್ ಇದೆ. ಅದಕ್ಕೆ ಅವರು ಬಳಸ್ತಾ ಇರೋ ಬೆಳಕನ್ನು ಅತಿ ಹೆಚ್ಚಾಗಿ ಅವರು ಬಳಸ್ತಾ ಇರೋದ್ರಿಂದಾನೇ ಅದೇ ಕಾರಣ ಅಂತೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಬೆಂಗಳೂರು ಮುಂತಾದ ದೊಡ್ಡ ದೊಡ್ಡ ನಗರಗಳಲ್ಲಿ ರಾತ್ರಿ 12-1 ಗಂಟೆವರೆಗೂ ನಮ್ಮ ಯುವಕ ಯುವತಿಯರು ಅವರು ಕ್ಲಬ್ಗಳಲ್ಲಿ, ಓಡಾಟಗಳಲ್ಲಿ, ಟಿ ವಿ ಮೊಬೈಲ್ಗಳಲ್ಲಿ ನಿರತರಾಗಿರ್ತಾರೆ. ಇದು ತುಂಬ ತಪ್ಪು ಪದ್ಧತಿ. ಅವರ ಆರೋಗ್ಯವನ್ನು ತಮ್ಮ ಕೈಯಾರೆ ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅದನ್ನು ಅವರು ಬಿಡಬೇಕು ಅಂಥೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮಲಗಬೇಕಾದ್ರೆ ನಾವು ಯಾವ ಕಡೆ ತಿರುಗಿ ಮಲಗಬೇಕು? ಊಟ ಮಾಡಿರ್ತೀವಿ, ನಮ್ಮ ಹೊಟ್ಟೆಯಲ್ಲಿ ಸ್ಟಮಕ್ ಹೊಟ್ಟೆಯಲ್ಲಿ ಆಹಾರ ಇರುತ್ತೆ. ಅದಕ್ಕೆ ನಾವು ಲೆಫ್ಟ್ ಸೈಡ್ ಎಡಬದಿಯಲ್ಲಿ ತಿರುಗಿ ನಾವು ಮಲಗಿದಾಗ ಈ ಹೊಟ್ಟೆ ಈ ಚಿತ್ರದಲ್ಲಿ ತೋರಿಸಿದಂಗೆ ಹೊಟ್ಟೆ ಕೆಳಭಾಗದಲ್ಲಿರುತ್ತೆ, ಅದರಲ್ಲಿ ಆಹಾರ ಹಾಗೆ ಉಳ್ಕೊಳ್ಳುತ್ತೆ, ಅದು ಡೈಜೆಸ್ಟ್ ಆಗಿ ಮುಂದೆ ಹೋಗುತ್ತೆ. ಆದರೆ ನಾವು ಬಲಬದಿಗೆ ತಿರುಗಿ ಮಲಗಿದಾಗ ಈ ಹೊಟ್ಟೆ ದೇಹದ ಮೇಲ್ಭಾಗಕ್ಕೆ ಬರುತ್ತೆ, ಆಹಾರ ಎಲ್ಲವೂ ಎರಡೂ ಕಡೆ ಮುಂದೆ ಮತ್ತು ಹಿಂದೆ ಚಲನೆ ಆಗುತ್ತೆ, ಅದು
ಸರಿಯಾಗಿ ಜೀರ್ಣ ಹೊಂದುವುದಿಲ್ಲ ಅದು. ಅದಕ್ಕೆ ನಾವು ಯಾವಾಗಲೂ ಎಡಬದಿಗೆ ಬಲಗಿ ಮಲಗಬೇಕು. ಸರ್ವಜ್ಞ ಕೂಡ ಇದೇ ಮಾತನ್ನು ಹೇಳ್ತಾನೆ. ಆಮೇಲೆ ನಮ್ಮ ಜೀವನ ಪದ್ಧತಿ ಹೇಗಿರಬೇಕು ಅಂತಂದರೆ ನಾವು ನೈಸರ್ಗಿಕ ನಿಯಮಗಳನ್ನು ಚಾಚೂ ತಪ್ಪದೇ ಪಾಲಿಸಬೇಕು. ನೈಸರ್ಗಿಕ ನಿಯಮಗಳನ್ನು ಪಾಲಿಸದೇ ಇದ್ದರೆ ಏನು ಆಗುತ್ತೆ ಅನ್ನೋದಕ್ಕೆ ಒಂದು ಉತ್ತಮವಾದ ಒಂದು ಉದಾಹರಣೆ ಕೊಡ್ತೇನೆ. ನಮಗೆಲ್ಲ ತಿಳಿದಿರುವಂತೆ ಹಸು ಮಾಂಸಾಹಾರಿ ಪ್ರಾಣಿ ಅಲ್ಲ, ಅದು ಸಸ್ಯಾಹಾರಿ ಪ್ರಾಣಿ. ಅದು ಹುಲ್ಲು ತಿನ್ನುತ್ತೆ. ಅದಕ್ಕೆ ಈ ಇಂಗ್ಲೆಂಡ್ ಮುಂದುವರೆದ ರಾಷ್ಟ್ರಗಳಲ್ಲಿ ಅದಕ್ಕೆ ಮಾಂಸವನ್ನು ತಿನ್ನಿಸಿದರು. ಮಾಂಸವನ್ನು ಅದು ತಿನ್ನಲಿಕ್ಕೆ ಒಪ್ಪಲಿಲ್ಲ, ಆದರೆ ಒತ್ತಾಯದ ಮೂಲಕ ಅದಕ್ಕೆ ಮಾಂಸವನ್ನು ತಿನ್ನಿಸಲಾಯಿತು. ಹೀಗೆ ಮಾಂಸವನ್ನು ತಿಂದ ಹಸುಗಳು ಅವುಗಳ ಮೆದುಳು ಹಾಳಾಗಿ ಹೋಯಿತು. ಆಮೇಲೆ ಅವುಗಳಿಗೆ ಹುಚ್ಚು ಹಿಡಿಯಿತು. ಈ ಕಾಯಿಲೆಗೆ ಮ್ಯಾಡ್ ಕೌ ಡಿಸೀಸ್ ಅಂತ ಕರೀತಾರೆ, ಹಸು ರೋಗ ಅಂತ ಹೇಳಿಬಿಟ್ಟು. ಜನಗಳಿಗೆ ಆ ಹಸುಗಳಿಗೆ ಹುಚ್ಚು ರೋಗ ಬಂದಿದೆ ಅಂತ ಗೊತ್ತಿರಲಿಲ್ಲ ಆ ಜನ ಮಾಂಸಾಹಾರಿಗಳಲ್ಲಿ ಮುಖ್ಯವಾಗಿ. ಹೀಗಾಗಿ ಆ ಹಸುವಿನ ಮಾಂಸವನ್ನು ಸೇವಿಸಿದರು. ಈ ಹಸುವಿನ ಮಾಂಸವನ್ನು ಸೇವಿಸಿದ ಜನಕ್ಕೆ ಈ ರೋಗ ಬಂತು, ಹುಚ್ಚು ಹಸು ರೋಗ. ಹಸುವಿನ ಮಾಂಸವನ್ನು ತಿಂದದ್ದು ಹುಚ್ಚು ಹಸುವಿನ ಮಾಂಸವನ್ನು ತಿಂದದ್ದಕ್ಕೆ ಜನರಿಗೂ ಬಂತು. ಹೀಗೆ ಇದಕ್ಕೆ ಕಾರಣ ಏನು ಅಂತೇಳಿ ವಿಜ್ಞಾನಿಗಳು ಹುಡುಕ್ತಾ ಹೋದಾಗ ಅದಕ್ಕೆ ಮಾಂಸ ತಿಂದ ಹಸುಗಳಿಗೆ ಮಾತ್ರ ಈ ಕಾಯಿಲೆ ಬರ್ತಾ ಇದೆ, ಆ ಹಸುಗಳನ್ನು ತಿಂದರೆ ಮಾನವರಿಗೂ ಈ ಕಾಯಿಲೆ ಬರ್ತಾ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ನೈಸರ್ಗಿಕ ನಿಯಮಗಳ ವಿರುದ್ಧ ನಾವು ಹೋಗಬಾರ್ದು ಅನ್ನೋದನ್ನು ವಿಜ್ಞಾನಕ್ಕೆ ಮನವರಿಕೆ ಆಯಿತು ಆ ಟೈಮಲ್ಲಿ. ಅದಕ್ಕೆ ನಾವೆಲ್ಲ ನೈಸರ್ಗಿಕ ನಿಯಮಗಳನ್ನು ಮೀರಿ ನಾವು ನಡೀಬಾರ್ದು. ಇನ್ನು ನಿತ್ಯ ನಾವು ನಮ್ಮ ಮನೆಗಳಲ್ಲಿ ಮಾಡುವಂತಹ ಕೆಲವು ನಿತ್ಯ ಸಂಗತಿಗಳನ್ನು ಅವುಗಳಲ್ಲಿ ಅವು ಎಷ್ಟು ವೈಜ್ಞಾನಿಕ ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ನಾವು ಪೂಜೆ ಮಾಡ್ತೇವೆ, ಲಿಂಗ ಪೂಜೆ ಮಾಡ್ಕೊಳ್ತೇವೆ. ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ನಾವು ವಿಭೂತಿನ ಹಚ್ಕೊಳ್ತೇವೆ. ವಿಭೂತಿ ಹಣೆಗೆ ಯಾಕೆ ಹಚ್ಚಬೇಕು? ವಿಭೂತಿ ಮೈಗೆಲ್ಲ ಹಚ್ಕೊಳ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಈಗಲೂ ಎಷ್ಟೋ ಜನ ಮೈಗೆಲ್ಲ ಹಚ್ಕೊಳ್ತಾರೆ. ಮೈಗೆಲ್ಲ ಹಚ್ಕೊಂಡು ವಿಭೂತಿ ಹಚ್ಕೊಂಡು ಪೂಜೆ ಮಾಡೋದು ಒಳ್ಳೆ, ಖಂಡಿತವಾಗಲೂ ಒಳ್ಳೆ ಪದ್ಧತಿನೇ. ಆದರೆ ಮೈಗೆಲ್ಲ ಹಚ್ಕೊಳ್ಳೋಕೆ ಆಗಲಾರ್ದವರು ಅಟ್ಲೀಸ್ಟು ಹಣೆಗಾದರೂ ವಿಭೂತಿ ಹಚ್ಕೊಳ್ಳೇಬೇಕು. ಲಿಂಗ ಪೂಜೆ ಮಾಡೋರು ಮಾತ್ರ ಹಚ್ಚಬೇಕಾ ವಿಭೂತಿ, ಉಳಿದವ್ರು ಯಾರು ಹಚ್ಚಬಾರ್ದ ಅಂತ ಕೇಳಿದರೆ ನನಗೆ ಈ ಜಗತ್ತಿನ ಸಮಸ್ತ ನಾಗರಿಕರಿಗೂ ವಿಭೂತಿ ಹಚ್ಚುವ ಅವಶ್ಯಕತೆ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ. ಅವರು ಯಾವುದೇ ಧರ್ಮದವರು ಇರ್ಬೋದು, ಏನೇ ಇರ್ಬೋದು, ಆದರೂ ಸಹಿತ ವಿಭೂತಿ ಅವರಿಗೆ ಅವಶ್ಯಕತೆ. ಯಾಕೆ ಅಂತಂತಂದರೆ ವಿಭೂತಿ ಹಸುವಿನ ಸಗಣಿಯಿಂದ ಮಾಡಿರ್ತಾರೆ. ಆ ಹಸುವಿನ ಸಗಣಿ ಸುಟ್ಟಿರ್ತಾರೆ, ಸುಟ್ಟು ವಿಭೂತಿ ಮಾಡ್ತಾರೆ. ಈ ಹಸುವಿನ ಸಗಣಿಯಲ್ಲಿ ಹಲವಾರು ಮಿನರಲ್ಸ್ ಇರುತ್ತೆ, ಅಂದರೆ ಖನಿಜಾಂಶಗಳು ಅದರೊಳಗೆ ಇರುತ್ತೆ. ಈ ಖನಿಜಾಂಶಗಳು ಆ ವಿಭೂತಿಯಲ್ಲಿರುತ್ತೆ. ಈ ಭಾಗದಲ್ಲಿ ನಾವು ವಿಭೂತಿ ಹಚ್ಕೊಳ್ಳೋದ್ರಿಂದ ಈ ಭಾಗ ಪ್ರತಿನಿತ್ಯ ಹೆಚ್ಚು ಬೆವರುತ್ತೆ. ಇಲ್ಲಿ ಚರ್ಮದ ರಂಧ್ರಗಳು ಸ್ವಲ್ಪ ದೊಡ್ಡದಾಗಿರುತ್ತೆ, ಅಲ್ಲಿ ಬೆವರು ಜಾಸ್ತಿ ಬರೋದರಿಂದ ಅದು ಈ ವಿಭೂತಿಯಲ್ಲಿಯ ಈ ಲವಣಗಳು, ನಮ್ಮ ದೇಹಕ್ಕೆ ಅತ್ಯವಶ್ಯವಾಗಿ ಬೇಕಾಗುವ ಲವಣಗಳು ಆ ರಂಧ್ರಗಳ ಮೂಲಕ ದೇಹ ಸೇರುತ್ತೆ. ಹೀಗಾಗಿ ನಾವು ಆರೋಗ್ಯ ಪಡಿತೀವಿ. ಖನಿಜಗಳು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯ. ಜಿಂಕ್ ಅನ್ನೋ ಖನಿಜ ಸತು ನಮ್ಮ ಫರ್ಟಿಲಿಟಿ ಅಂದರೆ ಸಂತಾನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ. ಮ್ಯಾಗ್ನೀಸಿಯಮ್ಮು ನಮ್ಮ ಹೃದಯಕ್ಕೆ ಬೇಕು, ಆಮೇಲೆ ಕ್ಯಾಲ್ಸಿಯಮ್ಮು ನಮ್ಮ ಮೂಳೆಗಳಿಗೆ ಬೇಕು. ಹೀಗೆ ಎಲ್ಲ ಲವಣಾಂಶಗಳು ಹೆಚ್ಚು ಕಡಿಮೆ ಈ ಸಗಣಿಯಲ್ಲಿ ಇರೋದರಿಂದ ವಿಭೂತಿಯನ್ನು ನಾವು ಪ್ರತಿನಿತ್ಯ ಧರಿಸೋದರಿಂದ ನಮಗೆ ಆರೋಗ್ಯ ಸಿಗುತ್ತೆ. ಇನ್ನು ಈ ಲಿಂಗ ಪೂಜೆ ಮಾಡೋ ಟೈಮಲ್ಲಿ ನಾವು ಈ ಲಿಂಗವನ್ನು ಹಸ್ತದಲ್ಲಿ ಇಟ್ಕೊಂಡು ಬಿಟ್ಟು ಅದಕ್ಕೆ ವಿಭೂತಿ ಹಚ್ತೀವಿ, ಗಂಧ ಹಚ್ತೀವಿ, ಅರಿಶಿನ ಹಚ್ತೀವಿ, ಅದನ್ನು ತೊಳೆದ್ಬಿಟ್ಟು ಆ ನೀರು ಕುಡಿತೀವಿ. ಹೀಗೆ ಔಷಧೀಯ ಸಸ್ಯಯುಕ್ತ ನೀರನ್ನು ನಾವು ಕುಡ್ದಂಗಾಗತ್ತೆ. ಗಂಧ ಅರಿಶಿನ ನಮ್ಮ ದೇಹ ಸೇರುತ್ತೆ, ವಿಭೂತಿ ಕೂಡ ನಮ್ಮ ದೇಹಕ್ಕೆ ಅವಶ್ಯಕ. ಅದು ಆ ವಿಭೂತಿ ನಮ್ಮ ದೇಹ ಸೇರಿದಾಗ
ಅದು ದೇಹದಲ್ಲಿರೋ ಕಲ್ಮಶ ವಸ್ತುಗಳನ್ನು ತೆಗೆದುಕೊಂಡು ಹೊರಗೆ ಹಾಕುತ್ತೆ. ಅದಕ್ಕೆ ಲಿಂಗವನ್ನು ತೊಳೆದು ನಾವು ನೀರು ಕುಡಿತೀವಿ. ಇನ್ನು ಆ ಲಿಂಗಕ್ಕೆ ಈ ವಿಭೂತಿ ಗಂಧ ಅರಿಶಿನ ಇವನ್ನೆಲ್ಲ ಹಚ್ಚಿಬಿಟ್ಟು ನಾವು ಅಲ್ಲಿ ಹೂಗಳನ್ನು ಇಡ್ತೀವಿ. ಹೂಗಳನ್ನು ಇಟ್ಟಾಗ ಆ ಹೂವಿನ ವಾಸನೆ ನಮ್ಮ ದೇಹಕ್ಕೆ ಸಿಗುತ್ತೆ. ಹೂವಿನ ವಾಸನೆ ನಮ್ಮ ದೇಹಕ್ಕೆ ಸಿಗುತ್ತೆ. ಆಮೇಲೆ ಅದಕ್ಕೆ ಅರೋಮಾ ಥೆರಪಿ ಅಂತ ಹೇಳ್ತೀವಿ. ಹಲವಾರು ಕಾಯಿಲೆಗಳನ್ನು ಕೂಡ ಈ ಹೂಗಳು ಬರದಂತೆ ಮಾಡ್ತವೆ. ಇನ್ನು ಆ ಲಿಂಗವನ್ನು ತದೇಕ ದೃಷ್ಟಿಯಿಂದ ನಾವು ಸುಮಾರು ಹೊತ್ತು ನೋಡ್ತೇವೆ. ಹೀಗೆ ನೋಡುವುದರಿಂದ ನಮಗೆ ಕಣ್ಣಿಗೆ ಕನ್ನಡಕ ಬರಲ್ಲ. ಮಕ್ಕಳಲ್ಲಿ ಪ್ರತಿನಿತ್ಯ ಲಿಂಗ ಪೂಜೆಯನ್ನು ನಾವು ಮಾಡೋದರಿಂದ ಅವರ ಕಣ್ಣಿನ ದೃಷ್ಟಿ ಉತ್ತಮ ಆಗುತ್ತೆ, ಕಣ್ಣಿನ ರೋಗಗಳು ಬರಲ್ಲ. ಕನ್ನಡಕ ಬಂದವರಿಗೆ ಡಾಕ್ಟರ್ಸು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಒಂದು ಪಾಯಿಂಟನ್ನು ತದೇಕ ಚಿತ್ತದಿಂದ ನೋಡು ಅಂತ ಹೇಳ್ತಾರೆ. ಅಂದರೆ ಕಣ್ಣಲ್ಲಿ ನೀರು ಬರುವವರೆಗೂ ನೋಡು ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ಒಂದು ಸ್ಟೂಲ್ ಮೇಲೆ ಒಂದು ಮೇಣಬತ್ತಿನ ಉರಿಸಿಬಿಟ್ಟು ಆ ಉರಿಯುವ ದೀಪವನ್ನು ನೋಡು ಅಂತ ಹೇಳಿ, ಇಲ್ಲ ದೀಪವನ್ನು ಇಟ್ಟುಬಿಟ್ಟು ಆ ದೀಪ ಉರಿತಾ ಇರ್ತಲ್ಲ ಅದನ್ನು ತದೇಕ ಚಿತ್ತದಿಂದ ನೋಡು, ಕಣ್ಣಲ್ಲಿ ನೀರು ಬರುವವರೆಗೆ ನೋಡು ಅಂತ ಡಾಕ್ಟ್ರು ಈ ಆಸನ ಕಣ್ಣಿನ ಆಸನವನ್ನು ಅವರಿಗೆ ಹೇಳಿಕೊಡ್ತಾರೆ. ಅದೇ ಕೆಲಸ ನಮ್ಮ ಲಿಂಗ ಪೂಜೆಯಲ್ಲಿ ಪ್ರತಿನಿತ್ಯ ಆಗ್ತಾ ಇದೆ. ಅದಕ್ಕೆ ಈ ರೀತಿ ನಮ್ಮ ಜೀವನ ಪದ್ಧತಿಯೊಳಗೆ ಹಾಸುಹೊಕ್ಕಾಗಿರುವ ವೈಜ್ಞಾನಿಕ ವಿಚಾರಗಳು ಇವತ್ತಿನ ಜನಕ್ಕೆ ಇವತ್ತು ತಿಳಿತಾ ಇದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರಿಗೆ ಇದೆಲ್ಲವೂ ಗೊತ್ತಿತ್ತು. ನಮ್ಮ ಮಹಿಳೆಯರು ಚಿಕ್ಕ ಹುಡುಗಿಯರು ಕೂಡ ಹೂವನ್ನ ಮುಡಿತಾರೆ. ಈ ಹೂ ಮುಡಿಯೋದರಿಂದ ಆ ಹೂವಿನಲ್ಲಿರುವ ವಾಸನೆಯುಕ್ತ ಅಂಶಗಳು ಗಾಳಿಯ ಮೂಲಕ ಅವರ ದೇಹ ಸೇರುತ್ತೆ. ಹೀಗೆ ದೇಹ ಸೇರುವ ಈ ಅಂಶಗಳು ಅವರಲ್ಲಿ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಅಂದರೆ ಸಂತಾನ ಶಕ್ತಿಯ ತೊಂದರೆಗಳನ್ನು ಬರಲದಂತೆ ಅದು ಕಾಪಾಡುತ್ತೆ. ಹೀಗೆ ನಾವು ಇಂಡೈರೆಕ್ಟಾಗಿ ಬೆನಿಫಿಟ್ ತಗೊಳ್ತಾ ಇದ್ದೀವಿ. ಇದಕ್ಕೆ ಹೀಗೆ ಜಡೆ ಬಿಡೋದು, ಅದಕ್ಕೆ ಹೂವುಗಳನ್ನು ಮುಡಿಯೋದು, ಇದು ತುಂಬ ಒಳ್ಳೆಯ ಪದ್ಧತಿ. ಅದೇ ರೀತಿ ಕಣ್ಣಿಗೆ ಕಾಡಿಗೆ ಹಚ್ಚೋದು, ಕಾಡಿಗೆ ಹಚ್ಚೋದ್ರಿಂದ ಕೂಡ ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುತ್ತೆ. ಆಮೇಲೆ ಇನ್ನು ವಿಜ್ಞಾನ ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿರುವಂತಹ ಎಲ್ಲ ಅಂಶಗಳಿಗೂ ಇದು ವೈಜ್ಞಾನಿಕ ಇದು ವೈಜ್ಞಾನಿಕ ಅಂತ ಎಲ್ಲದಕ್ಕೂ ಹೇಳ್ತಾ ಇದೆ. ಹೀಗೆ ವೈಜ್ಞಾನಿಕ ಅನ್ನೋ ಒಂದು ಇನ್ನೊಂದು ವಿಚಾರ ನಮ್ಮ ನೃತ್ಯ. ನಮ್ಮ ಮಕ್ಕಳು ಹುಡುಗಿಯರು ಹುಡುಗರು ನೃತ್ಯ ಮಾಡೋದರಿಂದ ಅದು ಅವರ ದೇಹದಲ್ಲಿ ಅಕ್ಯೂಪ್ರೆಷರ್ ಪಾಯಿಂಟ್ಸ್ ಅಂತಿರುತ್ತೆ. ಆ ಪಾಯಿಂಟ್ಸನ್ನು ನಾವು ಒತ್ತುಗೊಳ್ತಾ ಇರೋದರಿಂದ ನಾವು ಆರೋಗ್ಯ ಪಡಿಬೋದು. ಈ ಡ್ಯಾನ್ಸಲ್ಲಿ ದೇಹವನ್ನು ಆ ಕಡೆ ಈ ಕಡೆ ಬೆಂಡ್ ಮಾಡೋದು, ಕೈ ಕಾಲುಗಳನ್ನು ಆಡಿಸೋದು, ಇವನ್ನೆಲ್ಲ ಮಾಡೋದರಿಂದ ಎಲ್ಲ ಅಂಗಾಂಗಗಳಿಗೂ ಯೋಗದ ಥರ ಇಲ್ಲೂ ಕೂಡ ವ್ಯಾಯಾಮ ಸಿಗುತ್ತೆ. ಹೀಗಾಗಿಬಿಟ್ಟು ಈ ಡ್ಯಾನ್ಸ್ ಥೆರಪಿಯಲ್ಲಿ ನಿರತರಾದ ಯುವಕ ಯುವತಿಯರಿಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಹೀಗಾಗಿ ಈ ಹವ್ಯಾಸಗಳನ್ನು ನಾವು ಬರೀ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ, ವಾಪಸ್ ಮನೆಗೆ ಬರ್ತಾರೆ. ಈ ಥರದ ಕೆಲಸಗಳಲ್ಲಿ ಅವರು ಡ್ಯಾನ್ಸ್ ನೃತ್ಯ ಕಲಿಯೋದು, ಆಮೇಲೆ ಹಾಡು ಹೇಳೋದರಿಂದ ನಮ್ಮ ಗಂಟಲು ಕ್ಲೀನ್ ಆಗುತ್ತೆ, ಗಂಟಲಿನ ತೊಂದರೆಗಳು ಅವರಿಗೆ ಬರಲಿಕ್ಕಿಲ್ಲ. ಅದಕ್ಕೆ ಈ ರೀತಿಯ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಮಕ್ಕಳನ್ನು ನಾವು ಹೆಚ್ಚು ತೊಡಗಿಸೋದು ಅತ್ಯಂತ ಅವಶ್ಯ. ಇವತ್ತು ಮುಂದುವರೆದ ರಾಷ್ಟ್ರಗಳಲ್ಲಿ ಮಕ್ಕಳು ಹುಟ್ಟಿದರೆ ಆ ಮಕ್ಕಳನ್ನ ಎಲ್ಲರನ್ನು ತೊಟ್ಟಿಲಲ್ಲಿ ಹಾಕಿಬಿಟ್ಟು ಅವರಿಗೆ ಕಿವಿಗೆ ಒಂದು ಮ್ಯೂಸಿಕ್ ಕೇಳುವಂಥ ಉಪಕರಣನ ಹಾಕಿಬಿಟ್ಟು ಮ್ಯೂಸಿಕ್ ಕೇಳಿಸ್ತಾರೆ. ಈ ಮ್ಯೂಸಿಕ್ ಯಾವುದು ಅಂತಂದರೆ ಇಂಡಿಯನ್ ಮ್ಯೂಸಿಕ್, ಫಾರಿನ್ ಮ್ಯೂಸಿಕ್ ಅಲ್ಲ. ಈ ಇಂಡಿಯನ್ ಮ್ಯೂಸಿಕ್ಕನ್ನು ಕೇಳೋದ್ರಿಂದ ಅವರು ಜಾಣರಾಗ್ತಾರೆ, ಆರೋಗ್ಯ ಪಡೀತಾರೆ, ದಷ್ಟಪುಷ್ಟರಾಗ್ತಾರೆ ಅಂಥೇಳಿ ಇವತ್ತು ವಿಜ್ಞಾನ ಹೇಳುತ್ತೆ. ಅದಕ್ಕೆ ಈ ರೀತಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ಹಳೆಯ ಕಾಲದಲ್ಲಿ ಹಾಸುಹೊಕ್ಕಾಗಿರೋ ಎಲ್ಲ ವಿಚಾರಗಳನ್ನ ಇವತ್ತು ವಿಜ್ಞಾನ ಹೇಳುತ್ತೆ. ನಮ್ಮ ಮನೆಯಲ್ಲಿ ಅಜ್ಜಿ ಇದ್ಲು, ಅವಳು ಜೋಜೋ ಲಾಲಿ ಅಂತೇಳಿ ಹಾಡು ಹೇಳೋಳು.
ನಾವೆಲ್ಲ ಟಿ ವಿ ಬಂದಿದೆ ನೀನು ಸುಮ್ಮ ಕೂತ್ಕೋ ಅಂತೇಳಿ ಅವಳನ್ನು ಸುಮ್ಮ ಕೂಡಿಸಿಬಿಟ್ವಿ. ಆ ಟಿ ವಿಯಲ್ಲಿ ಬರೋ ಹಾಡನ್ನು ಕೇಳಿದರೆ ನಮ್ಮ ಆರೋಗ್ಯ ಸುಧಾರಿಸಲ್ಲ, ಆದರೆ ಅಜ್ಜಿ ಹೇಳೋ ಹಾಡನ್ನು ನಾವು ಕೇಳೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಇದಕ್ಕೆ ವೈಜ್ಞಾನಿಕ ಪುರಾವೆ ಕೂಡ ಇದೆ. ಅದಕ್ಕೆ ಹಳೆಯ ಕಾಲದ್ದು ಎಲ್ಲವನ್ನು ನಾವು ಸಂರಕ್ಷಿಸಬೇಕು, ಅದನ್ನು ಉಳಿಸಬೇಕು, ಬೆಳೆಸಬೇಕು. ಅದರಲ್ಲೇ ನಮ್ಮ ಆರೋಗ್ಯ, ನಮ್ಮ ಉಳಿವು ಅನ್ನೋದು ಸ್ಪಷ್ಟವಾಗಿ ಇವತ್ತು ವಿಜ್ಞಾನಿಗಳಿಗೆ ಅರಿವಾಗಿದೆ. ಇನ್ನೂ ಭಾರತೀಯ ಸಂಸ್ಕೃತಿಯತ್ತ ಇನ್ನೂ ಹೆಚ್ಚಿನ ದೃಷ್ಟಿಯನ್ನು ನಾವು ಹಾಯಿಸಿದಾಗ, ನಾವು ಕುಳಿತು ನೆಲ ಗುಡಿಸ್ತಾ ಇದ್ದರು, ನೆಲ ಒರೆಸ್ತಾ ಇದ್ದರು ನಮ್ಮ ಮಹಿಳೆಯರು. ಈ ಕುಳಿತು ನೆಲ ಗುಡಿಸೋದು, ನೆಲ ಒರೆಸೋದು ಮಾಡೋದ್ರಿಂದ ಗರ್ಭಾಶಯಕ್ಕೆ ಶಕ್ತಿ ಸಿಗುತ್ತೆ. ಅವರಿಗೆ ಈ ಗರ್ಭಾಶಯ ವೀಕಾಗಿ ಗರ್ಭಾಶಯ ಜೋತ್ ಬೀಳೋದು ಅಥವಾ ಅದು ಇಳಿದು ಬಿಡೋದು ಕೆಳಗಡೆ, ಆ ಸಮಸ್ಯೆ ಬರಲ್ಲ. ಅದು ಗರ್ಭಾಶಯ ಕೆಳಗೆ ಇಳಿದು ಬಿಟ್ಟರೆ ಡಾಕ್ಟ್ರು ಇದೇನು ನಿಮಗೆ ಅನುಕೂಲ ಇದು ನಿಮಗೆ ಅವಶ್ಯ ಇಲ್ಲ ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು ಹಿಸ್ಟ್ರೆಕ್ಟಮಿ ಅಂತ ಆಪ್ರೇಷನ್ ಮಾಡ್ತಾರೆ. ಈ ಹಿಸ್ಟ್ರೆಕ್ಟಮಿ ಆಪ್ರೇಷನ್ ಮಾಡಿಸ್ಕೊಳೋ ಪ್ರಶ್ನೆ ನಮ್ಮ ಮಹಿಳೆಯರಿಗೆ ಬರಲ್ಲ. ಯಾವ ಮಹಿಳೆಯರಿಗೆ ಅಂದರೆ, ಕೆಳಗೆ ಕೂತ್ಕೊಂಡು ಯಾರು ನೆಲ ಗುಡಿಸ್ತಾರೋ, ಯಾರು ನೆಲವನ್ನು ಸಾರಿಸ್ತಾರೋ ಅವರಿಗೆ. ಈಗೆಲ್ಲ ಕೋಲ್ ಬಂದಿದೆ, ಎಲ್ಲ ನಿಂತ್ಕೊಂಡೇ ಕೆಲಸ ಮಾಡ್ತಾರೆ, ನಿಂತ್ಕೊಂಡೇ ಗುಡಿಸ್ತಾರೆ, ನಿಂತ್ಕೊಂಡೇ ಒರೆಸ್ತಾರೆ. ಆ ಪದ್ಧತಿ ವೈಜ್ಞಾನಿಕ ಅಲ್ಲ. ಅದೇ ರೀತಿ ಕೈಗೆ ಉಂಗುರ ಹಾಕ್ಕೊಳೋದು, ಕೈಗೆ ಉಂಗುರ ಹಾಕೋದ್ರಿಂದ ಡಿಪ್ರೆಷನ್ ಆಗಲ್ಲ, ಖಿನ್ನತೆ ಉಂಟಾಗಲ್ಲ ನಮಗೆ. ಖಿನ್ನತೆ ಇದ್ದರೆ ನಿವಾರಣೆ ಆಗುತ್ತೆ. ಆಮೇಲೆ ಕಾಲುಂಗುರ ಹಾಕೋದು, ಕಾಲುಂಗುರ ಹಾಕೋದ್ರಿಂದ ಶ್ವಾಸಕೋಶ ಗರ್ಭಕೋಶಗಳಿಗೆ ಶಕ್ತಿ ಸಿಗುತ್ತೆ. ಅಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ ಇರುತ್ತೆ, ಆ ಪಾಯಿಂಟನ್ನು ಕಾಲುಂಗುರ ಒತ್ತಾ ಇರೋದ್ರಿಂದ ಆ ಗರ್ಭಾಶಯ ಮತ್ತು ಶ್ವಾಸಕೋಶಗಳಿಗೆ ಶಕ್ತಿ ದೊರೆತು ಅವು ಚೆನ್ನಾಗಿ ಕೆಲಸ ಮಾಡ್ತವೆ. ಅದೇ ರೀತಿ ಎದೆಗೆ ಲಿಂಗ ಧರಿಸೋದು, ಲಿಂಗ ಧರಿಸೋದು ಆಭರಣ ಧರಿಸೋದು. ಈ ಆಭರಣಗಳು ಇಲ್ಲಿ ಎದೆಗೆ ಒತ್ತಾ ಇರ್ತಾವೆ, ಹೀಗೆ ಈ ಲಿಂಗವು ಒತ್ತಾ ಇರುತ್ತೆ, ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇವನ್ನು ಧರಿಸೋದ್ರಿಂದ. ಅದಕ್ಕೆ ನಮ್ಮ ಅದೇ ರೀತಿ ಕಿವಿಗೆ ಚುಚ್ಚೋದು, ಕಿವಿಗೆ ಇಲ್ಲಿ ಚುಚ್ಚೋದ್ರಿಂದ ನಾಲಿಗೆ ಆಮೇಲೆ ಮೆದುಳಿನ ಬೆಳವಣಿಗೆ ಆಗುತ್ತೆ. ಹಿಂದೆ ಶಿಕ್ಷೆ ಕೊಡಬೇಕು ಅಂತಂತಂದರೆ ಈ ರೀತಿ ಕಿವಿಯನ್ನು ಹಿಡ್ಕೊಂಡು ಊಟ ಬಸಿ ತೆಗೆಯೋದು, ಕೆಳಗೆ ಕೂಡೋದು ಹೇಳೋದು ಮಾಡು ಅಂತೇಳಿ 10, 20, 100 ಗಟ್ಟಲೆ ಮಾಡಿಸ್ತಾ ಇದ್ದರು ನಮ್ಮ ಶಿಕ್ಷಕರು. ಇದು ಯಾಕೆ ಅಂತಂತಂದರೆ ಇಲ್ಲಿ ಮೆದುಳಿನ ಬೆಳವಣಿಗೆಗೆ ಬೇಕಾದ ಒಂದು ಪಾಯಿಂಟ್ ಇಲ್ಲಿದೆ. ಅವರು ದಡ್ಡಿರ್ತಾ ಇದ್ದರು, ಅವರ ಜಾಣರಾಗ್ತಾಯಿದ್ರು ಈ ರೀತಿಯ ವ್ಯಾಯಾಮ ಅವರು ಮಾಡೋದ್ರಿಂದ. ಕಿವಿಗೆ ಚುಚ್ಚುವುದನ್ನು ಕೂಡ ಇದೇ ಸಲುವಾಗಿ ನಮ್ಮ ಮೆದುಳಿನ ನಾವು ಜಾಣರಾಗ್ತೀವಿ ಹೆಚ್ಚು, ಅದಕ್ಕೆ ಕಿವಿಗೆ ಚುಚ್ಚುತ್ತಾ ಇದ್ದರು. ಅದೇ ರೀತಿ ಕಿವಿಗೆ ಉಂಗುರ ಹಾಕ್ಕೊಂಡಿರ್ತಾರೆ ಕೆಲವು ಜನ, ಅದರಿಂದಾಗಿ ಹರ್ನಿಯ ಬರಲ್ಲ, ಬಂದಿದ್ದರೆ ಗುಣ ಆಗತ್ತೆ ಅಂತ ಹೇಳಿಬಿಟ್ಟು ವಿಜ್ಞಾನ ಹೇಳುತ್ತೆ. ಆಮೇಲೆ ಕುತ್ತಿಗೆಗೆ ನಾವು ಆಭರಣ ಧರಿಸ್ತಾರೆ ಮಹಿಳೆಯರು, ಎಸ್ಪೆಷಲಿ ಆಭರಣಗಳನ್ನು ಹೆಚ್ಚು ಅವರು ಧರಿಸ್ತಾರೆ. ಎಲ್ಲ ನಮ್ಮ ದೇಹದ ಎಲ್ಲ ನರಗಳು ಕುತ್ತಿಗೆಯ ಮೂಲಕ ಮೆದುಳಿಗೆ ತಲುಪ್ತವೆ. ಎಲ್ಲ ನರಗಳು ಅವು ಕುತ್ತಿಗೆಯ ಮೂಲಕನೇ ಹಾದೋಗಬೇಕು. ಈ ಆಭರಣ ಧರಿಸೋದ್ರಿಂದ ಇಲ್ಲಿ ಆಭರಣ ಓಡಾಡ್ತಾ ಇರುತ್ತೆ, ಮೇಲೆ ಕೆಳಗೆ ಓಡಾಡ್ತಾ ಇರುತ್ತೆ. ಈ ನರಗಳೆಲ್ಲವೂ ಆ್ಯಕ್ಟಿವೇಟ್ ಆಗ್ತವೆ, ಹೀಗಾಗಿ ನರಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವೆ. ಅದರಿಂದ ಅದಕ್ಕೆ ನಮ್ಮ ಹಿರಿಯರು ವೈಜ್ಞಾನಿಕವಾಗಿ ವಿವರಿಸದೆ ಅವರು ವಿಜ್ಞಾನವನ್ನು ರೂಢಿಗೆ ತಂದರು, ಅದರ ಜೊತೆಗೆ ಆರೋಗ್ಯವನ್ನು ಕೂಡ ಸಮಸ್ತ ಎಲ್ಲ ಜನರಿಗೂ ಕೊಟ್ಟರು. ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಬಸವ ಟಿ ವಿ ಬಂಧುಗಳಿಗೆ, ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. Thank you.